ವೀಕ್ಷಕರೇ, ಇಂತಹದ್ದೊಂದು ಸ್ಟೋರಿಯನ್ನ ನೀವು ಎಂದಿಗೂ ನೋಡಿಯೇ ಇರೋದಿಲ್ಲ, ಇಂತಹದ್ದೊಂದು ಅಚ್ಚರಿಯನ್ನ ನೀವೆಂದಿಗೂ ಕೇಳಿಯೂ ಇರೋದಿಲ್ಲ. ಯಾಕಂದ್ರೆ ವಿಶ್ವದಲ್ಲೇ ಎಲ್ಲೂ ಇರದ ಅತಿ ಅಮೂಲ್ಯ ವಿಗ್ರಹವೊಂದನ್ನ ನಾವಿವತ್ತು ನಿಮಗೆ ತೋರಿಸ್ಕೊಡ್ತಿದ್ದೀವಿ. ಇಡೀ ಬ್ರಹ್ಮಾಂಡ ದೈವ ಸೃಷ್ಟಿ. ಇಲ್ಲಿನ ಅಣುರೇಣು ತೃಣಕಾಷ್ಟಗಳಲ್ಲೆಲ್ಲ ದೇವರಿದ್ದಾನೆ. ಆ ಪರಮಾತ್ಮನ ಪವಾಡದಿಂದಲೇ ಸಣ್ಣ ಹುಲ್ಲುಕಡ್ಡಿಯು ಅಲುಗಾಡೋದು, ಇದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಇಂತಹ ಪರಮಾತ್ಮ ತನ್ನ ಅಸ್ತಿತ್ವವನ್ನ ಹೇಳೋಕೆ ಅಂತಲೇ ಒಂದಷ್ಟು ಸಾಕ್ಷ್ಯಗಳನ್ನ, ಒಂದಷ್ಟು ವಿಸ್ಮಯಗಳನ್ನ, ಒಂದಷ್ಟು ಅಚ್ಚರಿಗಳನ್ನ ಈ ಬ್ರಹ್ಮಾಂಡದಲ್ಲಿ ಬಿಟ್ಟು ಹೋಗಿದ್ದಾನೆ. ಅಂತಹದ್ದೇ ದೈವ ಸಾಕ್ಷಿಯ ವಿಸ್ಮಯವನ್ನ ನಾವಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ದೇವರಿದ್ದಾನೆ ಅನ್ನೋದಕ್ಕೆ ಪರಮಾತ್ಮನ ಪವಾಡಗಳೇ ಸಾಕ್ಷಿ. ಆದರೆ ಪವಾಡಗಳನ್ನು ಮಾಡುವ ಆ ದೇವರ ಒಂದು ಮೂರ್ತಿಯೇ ಮಹಾವಿಸ್ಮಯವಾಗಿದೆ. ಯಾಕೆಂದರೆ ಇಲ್ಲಿನ ದೇವರ ವಿಗ್ರಹ ವಿಶ್ವದಲ್ಲಿಯೇ ಮತ್ತೊಂದಿಲ್ಲ. ಇದು ಅತ್ಯಂತ ಅನನ್ಯವಾದ ವಿಗ್ರಹ. ಇದು ಮಹಾನ್ ವಿಸ್ಮಯಗಳನ್ನು ಮಾಡುತ್ತಿರುವ ಆಕರ್ಷಕ ವಿಗ್ರಹ. ಇಲ್ಲಿನ ವಿಸ್ಮಯಕಾರಿ ವಿಗ್ರಹಕ್ಕೆ ಅನುದಿನವೂ ಬರೋಬ್ಬರಿ 24 ಅಭಿಷೇಕಗಳು ನಡೀತಾವೆ. ಸಹಸ್ರಾರು ವರ್ಷಗಳಷ್ಟು ಹಳೆಯದಾದ ಇಲ್ಲಿನ ಈ ವಿಸ್ಮಯಕಾರಿ ವಿಗ್ರಹಕ್ಕೆ ಗಂಟೆಗೊಂದು ಅಭಿಷೇಕ ನಡೆಯುತ್ತೆ. ಈ ಅಭಿಷೇಕವನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಕಾಗೋದಿಲ್ಲ. ಅಚ್ಚರಿಯ ಸಂಗತಿ ಅಂದರೆ ಇಲ್ಲಿಗೆ ಬರುವ ಭಕ್ತರಿಗೆ ಕುಂಕುಮ ಸಿಗದಿದ್ದರೂ ಸಂಕಟ ಪಡೋದಿಲ್ಲ. ಆದರೆ ಈ ಮಹಾಮಹಿಮಾನ್ವಿತ ವಿಗ್ರಹಕ್ಕೆ ಮಾಡುವ ಅಭಿಷೇಕದ ಪ್ರಸಾದ ಸಿಗದಿದ್ದರೆ ಮಹಾಪಾಪ ಮಾಡಿದ್ದೇವೇನೋ ಅನ್ನೋ ರೀತಿಯಲ್ಲಿ ದುಃಖ ಪಡ್ತಾರೆ. ಯಾಕೆಂದರೆ ಈ ವಿಗ್ರಹಕ್ಕೆ ಮಾಡುವ ಅಭಿಷೇಕಕ್ಕೆ ಸಾಕಷ್ಟು ಶಕ್ತಿ ಇದೆ. ಹೀಗಾಗಿ ಇಲ್ಲಿ ಅಭಿಷೇಕವನ್ನು ತುಂಬುವುದಕ್ಕೆ ಅಂತಾನೆ ಮಷಿನ್ ಇದೆ. ಅಷ್ಟೇ ಅಲ್ಲ, ಇಲ್ಲಿದೆ ಮತ್ಯಾವ ದೇಗುಲದಲ್ಲೂ ಇಲ್ಲದ ಅದ್ಭುತವಾದ ಮಂಟಪ. ಈ ಮಂಟಪಕ್ಕೆ ಕೋಳಿಗಳನ್ನು ತಂದು ಬಿಡೋದು ಯಾಕೆ ಅನ್ನೋದೇ ಒಂದು ಅಚ್ಚರಿಯ ಸಂಗತಿ. ಇಲ್ಲಿ ರಾತ್ರಿಯಾದರೆ ಸಾಕು, ಕಲ್ಲಿನ ನವಿಲು ರೆಕ್ಕೆ ಬಿಚ್ಚಿ ಕುಣಿಯುತ್ತದೆ. ಇಲ್ಲಿ ನವಗ್ರಹಗಳನ್ನು ನಿಯಂತ್ರಿಸೋ ಧ್ವಜಸ್ತಂಭವಿದೆ. ಯಾವುದೇ ದೇವಾಲಯ ಎಲ್ಲಿದೆ ತಿಳಿಸಿಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಇಲ್ಲಿನ ಅಭಿಷೇಕದ ನೀರನ್ನು ಕುಡಿದರೆ ಸರ್ವ ರೋಗಗಳು ನಿವಾರಣೆಯಾಗುತ್ತವೆ ಅನ್ನೋ ನಂಬಿಕೆ. ಅಲ್ಲದೆ ಈ ವಿಸ್ಮಯಕಾರಿ ವಿಗ್ರಹಕ್ಕೆ ಮಾಡುವ ಅಭಿಷೇಕಕ್ಕೆ ಸಾವನ್ನೂ ಗೆಲ್ಲುವ ಅಮೃತದ ಗುಣವಿದೆಯಂತೆ. ಇಂತಹದ್ದೊಂದು ನಂಬಿಕೆಗೆ ಕಾರಣ ಸುಬ್ರಹ್ಮಣ್ಯ ಸ್ವಾಮಿಯ ಈ ಪರಮ ಪವಿತ್ರ ವಿಗ್ರಹ. ಇಲ್ಲಿಗೆ ಬರುವ ಭಕ್ತರು ಒಂದಿಲ್ಲೊಂದು ಕಾಯಿಲೆಗೆ ತುತ್ತಾದವರೇ. ತಮ್ಮ ರೋಗ ಗುಣವಾಗಲಿ ಅಂತಲೇ ಇಲ್ಲಿಗೆ ಹರಕೆ ಕಟ್ಟಿಕೊಂಡು ಬರ್ತಾರೆ. ಈ ಪರಮ ಪವಿತ್ರ ಕ್ಷೇತ್ರದ ಅಭಿಷೇಕವನ್ನು ತಪ್ಪದೇ ಎಲ್ಲರೂ ತೆಗೆದುಕೊಂಡು ಹೋಗ್ತಾರೆ. ವಿಶೇಷ ಅಂದರೆ ಇಲ್ಲಿನ ಅಭಿಷೇಕವನ್ನು ತುಂಬಿ ಪ್ಯಾಕ್ ಮಾಡೋದಕ್ಕೂ ಮಷಿನ್ ಇದೆ. ಈ ಪವಿತ್ರ ತಾಣದಲ್ಲಿ ಅಭಿಷೇಕವನ್ನು ಡಬ್ಬಿಗಳಿಗೆ ತುಂಬಿ ಭಕ್ತರಿಗೆ ನೀಡೋದಕ್ಕೆ ಅಂತಾನೆ ಅತ್ಯಾಧುನಿಕವಾದ ಯಂತ್ರಗಳನ್ನು ಬಳಸ್ತಾರೆ. ಇಲ್ಲಿನ ಪ್ರಸಾದ ಅಂದರೆ ಎಂಥವರಾದರೂ ಕೈವಡ್ಡಿ ಸ್ವೀಕರಿಸಬೇಕು. ಇಲ್ಲಿ ರಾತ್ರಿಯಾದರೆ ಕಲ್ಲಿನ ನವಿಲು ರೆಕ್ಕೆ ಬಿಚ್ಚಿ ಕುಡಿಯುತ್ತದೆ ಎಂಬ ನಂಬಿಕೆಗಳು ಇವೆ. ಹೌದು, ಈ ಪವಿತ್ರ ಕ್ಷೇತ್ರಕ್ಕೆ ಬರುವ ಭಕ್ತರನ್ನ ಹಾಗೂ ಇಲ್ಲಿನ ಅರ್ಚಕರನ್ನ ಇನ್ನಿಲ್ಲದೆ ಕಾಡುವ ವಿಸ್ಮಯ ಇದೇ ನೋಡಿ. ಈ ದೇವಾಲಯದ ಆವರಣದಲ್ಲೇ ಇರೋ ಈ ಕಲ್ಲಿನ ನವಿಲನ್ನ ಒಮ್ಮೆ ನೋಡಿಬಿಡಿ. ಯಾಕಂದ್ರೆ ಇದೇ ನವಿಲು ರಾತ್ರಿಯಾದರೆ ಜೀವ ಪಡೆದುಕೊಳ್ಳುತ್ತೆ. ಅಷ್ಟೇ ಅಲ್ಲ, ಆ ಸರಿಹೊತ್ತಿನಲ್ಲೂ ನವಿಲಿನ ಸದ್ದು ಕೇಳಿಸುತ್ತೆ, ಹಾಗೆಯೇ ರೆಕ್ಕೆ ಬಿಚ್ಚಿ ಕುಣಿಯುತ್ತೆ. ಬೆಳಗ್ಗೆ ಭಕ್ತರ ಮುಂದೆ ಕಲ್ಲಿನಂತೆ ಕೂರುವ ನವಿಲು ರಾತ್ರಿಯಾದರೆ ಸಾಕು ಜೀವ ಪಡೆದುಕೊಂಡು ಕುಣಿದು ಸಂಭ್ರಮಿಸುತ್ತೆ. ಮುಂಜಾನೆ ದೇಗುಲದ ಬಾಗಿಲು ತೆಗೆಯುವ ಅರ್ಚಕರಿಗೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ನವಿಲುಗರಿಗಳು ಬಿದ್ದಿರ್ತಾವೆ. ಇದೆಲ್ಲವೂ ದೇವರ ಮಹಿಮೆ ಅನ್ನೋದು ಇಲ್ಲಿನವರ ನಂಬಿಕೆ. ಇಲ್ಲಿ ನವಗ್ರಹಗಳನ್ನೂ ನಿಯಂತ್ರಿಸುವ ಧ್ವಜಸ್ತಂಭ ಹೊಂದಿದೆ. ಹೌದು, ಇದೇ ದೇಗುಲದ ಆವರಣದಲ್ಲಿ ಅತ್ಯದ್ಭುತವಾಗಿರುವ ಧ್ವಜಸ್ತಂಭ. ಈ ವಿಸ್ಮಯಕಾರಿ ಸ್ತಂಭವನ್ನು ನೀವೊಮ್ಮೆ ನೋಡಿಬಿಡಿ. ಈ ಧ್ವಜಸ್ತಂಭಕ್ಕಿದೆ ದೈವಿಕವಾದ ಶಕ್ತಿ. ಇಡೀ ಬ್ರಹ್ಮಾಂಡವನ್ನೇ ನಿಯಂತ್ರಿಸಬಲ್ಲ ಅತೀತ ಶಕ್ತಿ ಇದೊಂದು ಸ್ತಂಭಕ್ಕಿದೆ ಅಂದರೆ ನೀವು ನಂಬೋದಿಲ್ಲ. ಆದರೆ ಇದು ಇಲ್ಲಿನ ಭಕ್ತ ಕೋಟಿಯ ಅಚಲ ನಂಬಿಕೆ. ಇದೇ ಕಾರಣಕ್ಕೆ ಇಲ್ಲಿಗೆ ಬರುವ ಭಕ್ತರು ಧ್ವಜಸ್ತಂಭದ ಮುಂದೆ ನವಧಾನ್ಯಗಳನ್ನು ಚೆಲ್ಲುತ್ತಾರೆ. ಹೀಗೆ ಮಾಡೋದ್ರಿಂದ ಯಾವ ಗ್ರಹವೂ ಕಾಟ ಕೊಡೋದಿಲ್ಲವಂತೆ.
ಇವಿಷ್ಟೇ ನಂಬಿಕೆಗಳಿಂದಾಗಿ ಇಲ್ಲಿನ ದೇಗುಲ ವಿಶೇಷ ಅಂತ ಅನಿಸೋದಿಲ್ಲ ವೀಕ್ಷಕರೇ. ಅಸಲಿ ಕಥೆ ಅಸಲಿ ಸತ್ಯ ಏನು ಅಂತ ಗೊತ್ತಾದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕಂದ್ರೆ ಇಲ್ಲಿನ ಪ್ರತಿಯೊಂದು ಪವಾಡಗಳನ್ನು ಮಾಡುತ್ತಿರುವ ವಿಗ್ರಹವೇ ಈ ದೇವಾಲಯದ ಒಂದು ಮಹಾನ್ ಅಚ್ಚರಿ. ಇದು ಅಂತಿಂಥ ವಿಗ್ರಹವಲ್ಲ ಅಸಲಿ, ಇದು ಯಾವ ಲೋಹದ್ದು ಅಂತ ಕೂಡ ವಿಜ್ಞಾನಕ್ಕೂ ಗೊತ್ತಿಲ್ಲ. ವಿಶ್ವದಲ್ಲೇ ಇಂತಹದೊಂದು ವಿಗ್ರಹವಿದೆ ಅಂದ್ರೆ ಅದು ಈ ಜಾಗದಲ್ಲಿ ಮಾತ್ರ. ಈ ದೇಗುಲದಲ್ಲಿ ಮತ್ಯಾವ ದೇಗುಲದಲ್ಲೂ ಇಲ್ಲದ ಮಂಟಪವಿದೆ, ಅದುವೇ ಕುಕ್ಕುಟ ಮಂಟಪ. ದೇಶದ ಮತ್ಯಾವ ದೇವಾಲಯಗಳಲ್ಲೂ ಇಂತಹದೊಂದು ಮಂಟಪ ಇರೋಕೆ ಸಾಧ್ಯವೇ ಇಲ್ಲ ಬಿಡಿ. ಅಷ್ಟಕ್ಕೂ ಈ ಕುಕ್ಕುಟ ಮಂಟಪಕ್ಕೆ ಕೋಳಿಗಳನ್ನು ಯಾಕೆ ತಂದು ಬಿಡ್ತಾರೆ ಅಂದ್ರೆ ಭಕ್ತರ ಹರಕೆ. ಈ ವಿಸ್ಮಯಕಾರಿ ದೇವಾಲಯಕ್ಕೆ ನಡೆದುಕೊಳ್ಳುವ ಭಕ್ತರು ತಪ್ಪದೇ ಕೋಳಿಗಳನ್ನು ತರ್ತಾರೆ. ಆ ಕೋಳಿಗಳನ್ನು ತಂದು ದೇವರ ಹೆಸರನ್ನು ಹೇಳಿ ಇದೇ ಕುಕ್ಕುಟ ಮಂಟಪಕ್ಕೆ ಬಿಡ್ತಾರೆ. ಹೀಗೆ ಬಿಡೋದ್ರಿಂದ ಬೇಡಿದ್ದು ನೆರವೇರುತ್ತೆ ಅನ್ನೋ ನಂಬಿಕೆ ಭಕ್ತರದ್ದು. ಅಷ್ಟಕ್ಕೂ ಇಂತಹದೊಂದು ದೇವಾಲಯ ಎಲ್ಲಿದೆ? ವಿಶ್ವದಲ್ಲಿಯೇ ಎಲ್ಲಿಯೂ ಇರದ ವಿಸ್ಮಯಕಾರಿ ವಿಗ್ರಹವನ್ನು ಹೊಂದಿರುವ ಈ ತಾಣ ಯಾವುದು ಅಂದರೆ ಅದುವೇ ಪಳನಿ ದಂಡಾಯುಧ ಪಾಣಿ ದೇವಾಲಯ. ಪಳನಿಯ ಈ ವಿಸ್ಮಯಕಾರಿ ದೈವವನ್ನ ದಂಡಾಯುಧಪಾಣಿ, ವೇಲಾಯುಧ, ಮುರುಗನ್ ಅಂತೆಲ್ಲ ಕರೀತಾರೆ. ಈ ದಂಡಾಯುಧಪಾಣಿ ದೇವಾಲಯವೇ ಅತ್ಯಂತ ರೋಚಕ ಹಾಗೂ ವಿಸ್ಮಯಕಾರಿ ವಿಗ್ರಹವನ್ನ ಹೊಂದಿರೋದು. ಅಷ್ಟಕ್ಕೂ ಇಲ್ಲಿನ ವಿಗ್ರಹ ಎಂಥದ್ದು ಗೊತ್ತಾ? ವಿಶ್ವದಲ್ಲಿಯೇ ಎಲ್ಲಿಯೂ ಇಲ್ಲದ ವಿಗ್ರಹ ಯಾಕೆ ಅಂತಂದ್ರೆ ಈ ಕ್ಷೇತ್ರದ ಮಹಾನ್ ಪವಾಡವೇ ಇಲ್ಲಿನ ದೈವಮೂರ್ತಿಯಾಗಿರೋದ್ರಿಂದ. ಹಿಂದೂ ಧರ್ಮದಲ್ಲೇ ಅಲ್ಲ, ವಿಶ್ವದ ಮತ್ಯಾವ ಧರ್ಮದ ಪೂಜ್ಯ ಪ್ರತಿಮೆಗಳಿಗೂ ಇಲ್ಲದ ವಿಶೇಷತೆ ಇದಕ್ಕಿದೆ. ವಿಶ್ವಕ್ಕೆ ವಿಶ್ವವೇ ಇಲ್ಲಿನ ದೇಗುಲದ ವಿಗ್ರಹವನ್ನು ನೋಡಿ ಬೆರಗಾಗಬೇಕು. ಇದು ಅಂತಿಂಥ ಮೂರ್ತಿಯಲ್ಲ. ಈ ವಿಗ್ರಹದ ವಯಸ್ಸೆಷ್ಟು ಗೊತ್ತಾ? ಬರೋಬ್ಬರಿ 5,000 ವರ್ಷ. ವಿಜ್ಞಾನಕ್ಕೂ ಸವಾಲಾಗಿ ಉಳಿದು ಬಿಟ್ಟಿದೆ ಈ ದೈವಮೂರ್ತಿ. ಹೌದು, ಬರೋಬ್ಬರಿ 5,000 ವರ್ಷಗಳಷ್ಟು ಹಳೆಯದಾದ ಈ ವಿಗ್ರಹ ಎಂತಹ ಲೋಹದ್ದು ಅನ್ನೋದನ್ನು ವಿಜ್ಞಾನ ಕೂಡ ಪತ್ತೆ ಹಚ್ಚೋಕ್ಕಾಗಿಲ್ಲ. ಈ ವಿಗ್ರಹದ ಅಸಲಿ ಸೀಕ್ರೆಟ್ ಇದೇ ನೋಡಿ. ಅಸಲಿಗೆ ಇದು ಚಿನ್ನದ್ದ, ಬೆಳ್ಳಿಯದ್ದ, ಪಂಚಲೋಹದ್ದ ಅನ್ನೋ ಗೊಂದಲ ಸಹಸ್ರಾರು ವರ್ಷಗಳಿಂದ ಹಾಗೆಯೇ ಉಳಿದು ಬಿಟ್ಟಿದೆ. ಇದನ್ನು ನಾವು ಅತೀತವಾದದ್ದು ಅಂತ ಹೇಳಿ ಕೈ ತೊಳೆದುಕೊಂಡು ಬಿಡ್ತೀವಿ. ಆದರೆ ಇಂತಹ ಅತೀತ ವಸ್ತುವೆ ದೇವರು ಅನ್ನುತ್ತೆ ಆಧ್ಯಾತ್ಮ. ಪಳನಿಯ ದಂಡಾಯುಧಪಾಣಿ ದೇವಾಲಯ ತಮಿಳುನಾಡಿನ ಅತ್ಯಂತ ಶ್ರೀಮಂತ ದೇವಾಲಯ ಅನಿಸಿಕೊಂಡಿದೆ. ಅಲ್ಲದೆ ಇದು ಸುಬ್ರಹ್ಮಣ್ಯನ 6 ಬಹುಮುಖ್ಯ ಕ್ಷೇತ್ರಗಳಲ್ಲೊಂದು. ವರ್ಷಕ್ಕೆ ಕನಿಷ್ಠ 75 ಲಕ್ಷ ಮಂದಿ ಇಲ್ಲಿಗೆ ಭೇಟಿ ಕೊಡ್ತಾರೆ. ಪೌರಾಣಿಕ ಹಿನ್ನೆಲೆಯಿಂದಲೂ ಸಾಕ್ಷಾತ್ ಸುಬ್ರಹ್ಮಣ್ಯನ ಸ್ಥಾನ ಅಂತ ಹೇಳಲಾಗುತ್ತೆ. ಪಳನಿ ಮುರುಗನ್ ದೇವಾಲಯಕ್ಕೆ ಅತ್ಯಂತ ವಿಶೇಷವಾದ ಪೌರಾಣಿಕ ಹಿನ್ನೆಲೆ ಇದೆ ವೀಕ್ಷಕರೇ. ಒಮ್ಮೆ ಕೈಲಾಸದಲ್ಲಿ ಗಣೇಶ ಹಾಗೂ ಸುಬ್ರಹ್ಮಣ್ಯರಲ್ಲಿ ಯಾರು ಬುದ್ಧಿಶಾಲಿಗಳು ಅನ್ನೋ ವಿಷಯಕ್ಕೆ ವಾಗ್ವಾದ ನಡೆಯುತ್ತಲ್ಲ, ಆಗ ಶಿವ ತನ್ನಿಬ್ಬರು ಮಕ್ಕಳನ್ನು ಪರೀಕ್ಷೆಗೊಳಪಡಿಸ್ತಾನೆ. ಇದರಲ್ಲಿ ಗೆಲ್ಲುವುದು ಅಂತಿಮವಾಗಿ ಗಣೇಶನೇ, ಇದು ನಿಮಗೂ ಗೊತ್ತಿರೋ ವಿಚಾರ. ಆದರೆ ಪರೀಕ್ಷೆಯಲ್ಲಿ ಗೆದ್ದ ಗಣೇಶನನ್ನು ಕಂಡು ಕೋಪಗೊಂಡ ಸುಬ್ರಹ್ಮಣ್ಯ ಇದೇ ಪಳನಿಗೆ ಬಂದು ನೆಲೆಸಿದ ಅನ್ನುತ್ತೆ ಸ್ಥಳ ಪುರಾಣ. ಇದೆಲ್ಲಕ್ಕಿಂತ ವಿಸ್ಮಯ ಅನಿಸೋದು ಇಲ್ಲಿನ ದಂಡಾಯುಧಪಾಣಿಯ ವಿಗ್ರಹ. ಹೌದು, ಈ ಚಮತ್ಕಾರಕ ಗುಣವುಳ್ಳ ವಿಗ್ರಹ ಸೃಷ್ಟಿಯಾದ ರೀತಿಯೇ ವಿಚಿತ್ರ. ಅಷ್ಟೇ ಅಲ್ಲ, ಇದೇ ದಂಡಾಯುಧ ಪಾಣಿ ವಿಗ್ರಹದ ಕೆಳಗೆ ಮತ್ತೊಂದು ಅಚ್ಚರಿಯೂ ಇದೆ. ಅತ್ಯಂತ ರೋಚಕ ರೋಮಾಂಚಕ ಸ್ಟೋರಿ ಇಲ್ಲೇ ಇರೋದು ನೋಡಿ. ವಿಸ್ಮಯಗಳನ್ನು ಮಾಡುತ್ತಲೇ ತನ್ನೊಳಗೆ ಎಂದೆಂದಿಗೂ ಬಗೆಹರಿಸಲಾಗದ ಅತೀತ ಗುಣಗಳನ್ನು ಒಳಗೊಂಡಿರುವ ಪಳನಿಯ ಮುರುಗನ್ ದೇವಾಲಯದ ಅಸಲಿಯತ್ತು ಇದೇ ನೋಡಿ. ಪಳನಿ ಮುರುಗನ್ ದೇವಾಲಯದ ಗರ್ಭಗುಡಿಯಲ್ಲಿದೆ ಒಂದು ಸಮಾಧಿ. ಅಷ್ಟಕ್ಕೂ ದೇಗುಲದ ಒಳಗೆ ಸಮಾಧಿಯಾದ ಆ ಪುಣ್ಯ ಪುರುಷ ಯಾರು ಗೊತ್ತಾ? ಅವರು ಓರ್ವ ಸಿದ್ಧ ಪುರುಷ. ಆ ಸಿದ್ಧ ಪುರುಷರೇ ಬೋಗರ್. ಸಾವಿರಾರು ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿದ್ದ ವಿಶಿಷ್ಟ ಶೈವ ಪಂಥವೇ ಈ ಸಿದ್ಧರು. ಶೈವಾರಾಧನೆಯ 18 ಸಿದ್ಧರ ಪೈಕಿ ಸರ್ವಶ್ರೇಷ್ಠ ಜ್ಞಾನಿ ಅನಿಸಿಕೊಂಡಿದ್ದರು ಈ ಬೋಗರ್. ಬೋಗರ್ ಅನ್ನೋ ಸಿದ್ಧರ ಬಗ್ಗೆ ತಮಿಳು ಧರ್ಮ ಗ್ರಂಥಗಳಲ್ಲಿ ಸಾಕಷ್ಟು ಉಲ್ಲೇಖಗಳಿವೆ. ಇವರು ಸಕಲ ವಿದ್ಯೆಗಳನ್ನು ಅರೆದು ಕುಡಿದಿದ್ದವರು. ಮಂತ್ರತಂತ್ರಗಳು ಇವರ ಕಾಲಡಿಯ ಕಸವಾಗಿತ್ತು. ವಿಜ್ಞಾನವನ್ನೂ ಮೀರಿದ ವಿದ್ಯೆ ಇವರಿಗೆ ತಿಳಿದಿತ್ತು. ಇದೇ ಕಾರಣಕ್ಕೆ ಇವರು ಅದ್ಭುತವೊಂದನ್ನು ಸೃಷ್ಟಿ ಮಾಡಿದ್ದರು. ಬೋಗರ್ ರೂಪಿಸಿದ ಆ ಅದ್ಭುತವೇ ಈ ದೈವಮೂರ್ತಿ. ನವಪಾಷಾಣಗಳಿಂದ ಸೃಷ್ಟಿಯಾಗಿದೆ ಈ ವಿಗ್ರಹ. ಸಕಲ ವಿದ್ಯೆಗಳನ್ನೂ ತಿಳಿದಿದ್ದ ಬೋಗರ್ ಸಿದ್ಧರು ತಮ್ಮ ಕೈಯಾರೆ ಸೃಷ್ಟಿಸಿದ ಅತ್ಯದ್ಭುತ ವಸ್ತುವೆ ಈ ಪಳನಿ ಮುರುಗನ್ ದೈವಮೂರ್ತಿ. ಸಕಲ ಶಾಸ್ತ್ರಗಳಲ್ಲಿ ಅತ್ಯಂತ ವಿಶಿಷ್ಟ ಹಾಗೂ ಅನನ್ಯ ಅನಿಸುವ ಅತಿ ನಿಗೂಢ ಜ್ಞಾನ ರಸವಿದ್ಯೆ. ಇಂತಹ ರಸವಿದ್ಯೆಯನ್ನು ಸರಿಯಾಗಿ ತಿಳಿದುಕೊಂಡಿದ್ದ ಬೋಗರ್ ಇಂತಹದೊಂದು ವಿಗ್ರಹವನ್ನು ಸೃಷ್ಟಿ ಮಾಡಿದರು.
ಅವತ್ತು ನವಪಾಷಾಣಗಳನ್ನು ಬಳಸಿ ಇಂತಹದ್ದೊಂದು ವಿಸ್ಮಯಕಾರಿ ವಿಗ್ರಹವನ್ನು ರೂಪಿಸಿದರೆಂದು ಇಲ್ಲಿನ ಶಾಸನವೊಂದು ತಿಳಿಸುತ್ತೆ. ಐದು ಸಾವಿರ ವರ್ಷಗಳ ಹಿಂದೆ ಸೃಷ್ಟಿಯಾದ ಈ ವಿಗ್ರಹ ಇವತ್ತಿಗೂ ತನ್ನ ಕಾಂತಿಯನ್ನು ಕಳೆದುಕೊಂಡಿಲ್ಲ. ಅದು ಯಾವ ವಿಶೇಷ ಪಾಷಾಣಗಳನ್ನು ಭೋಗರು ಇದಕ್ಕೆ ಬೆರೆಸಿದ್ದಾರೋ ಅದು ಕೂಡ ಗೊತ್ತಿಲ್ಲ. ಈ ವಿಗ್ರಹವನ್ನು ತೊಳೆಯುವ ನೀರಿನಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಇದೇ ಕಾರಣಕ್ಕೆ ಇಲ್ಲಿನ ಅಭಿಷೇಕಕ್ಕೆ ಜನ ಮುಗಿಬೀಳುತ್ತಾರೆ. ಆ ಅಭಿಷೇಕ ಸಕಲ ರೋಗಗಳನ್ನು ಗುಣಪಡಿಸುತ್ತಿರುವುದರ ಹಿಂದೆಯೂ ಕೂಡ ಇದೇ ವಿಗ್ರಹ ಕಾರಣವಾಗಿದೆ. ಇಂತಹದ್ದೊಂದು ಅದ್ಭುತವಾದ ವಿಗ್ರಹವನ್ನು ರೂಪಿಸಿದ ಬೋಗರ್ ಒಂದು ಅಂತಹದ್ದೇ ಅದ್ಭುತ ಆಲೋಚನೆಯನ್ನೂ ಕೂಡ ಮಾಡಿದ್ರು. ನಾನು ಸದಾ ಈ ಭಗವಂತನ ಪಾದದಡಿಯಲ್ಲಿ ಇರಬೇಕು ಅಂತ ಜೀವಂತ ಸಮಾಧಿಯಾದರು. ಮತ್ತೊಂದು ವಿಸ್ಮಯಕಾರಿ ಸಂಗತಿ ಅಂದರೆ ಈ ವಿಗ್ರಹವನ್ನು ಸ್ಪರ್ಶ ಮಾಡಿದರೆ ಯಾರೋ ವ್ಯಕ್ತಿಯನ್ನು ಮುಟ್ಟಿದ ಅನುಭವ ಆಗುತ್ತೆ. ಯಾಕಂದರೆ ಇದನ್ನು ಲೋಹದಿಂದ ಮಾಡಲಾಗಿದೆ ಅಂತ ಹೇಳಬಹುದಾದ ಯಾವ ಲಕ್ಷಣಗಳೂ ಇದಕ್ಕಿಲ್ಲ. ಹಾಗಾಗಿಯೇ ಈ ವಿಸ್ಮಯಕಾರಿ ವಿಗ್ರಹ ಸಾಕಷ್ಟು ಪವಾಡಗಳನ್ನು ಮಾಡ್ತಾ ಇದೆ. ಇದು ಮನುಷ್ಯ ಸಹಜವಾಗಿ ನಿಂತಿರುವ ವೇಲಾಯುಧ, ಮುರುಗನ್ ಮೂರ್ತಿಯ ವಿಶೇಷ. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.